ಮಚ್ಚಾ, ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಮುಂಗಾರು ಮಳೆ ಟು ಈ ಒಂದು ಸಿನಿಮಾದ ಅಬ್ಬರನ ಇನ್ನು ನಡೆಸ್ತಾನೆ ಇದ್ದಾರೆ. ಇದರ ಜೊತೆಗೆ ಅವರು ನಮ್ಮ ರಮೇಶ್ ಅರವಿಂದ್ ಅವರ ಗಂಡು ಎಂದರೆ ಗಂಡು ಈ ಒಂದು ಸಿನಿಮಾದಲ್ಲಿ ಬ್ಯುಸಿ ಆಗಿದ್ದಾರೆ. ಆಮೇಲೆ ಪಟಾಕಿ ಈ ಒಂದು ಸಿನಿಮಾದಲ್ಲಿ ಕೂಡ ಬ್ಯುಸಿ ಆಗಿದ್ದಾರೆ. ಒಟ್ಟಾರೆ ಎರಡು ಸಿನಿಮಾಗಳು ರೆಡಿ ಆಗ್ತಾ ಇದೆ. ಅದ್ರ ಜೊತೆಗೆ ನಮ್ಮ ಯೋಗರಾಜ್ ಭಟ್ಟರ್ ಇದಾರಲ್ಲ, ಅವರು ದನ ಕಾಯವನು ಅವರ ಒಂದು ಸಿನಿಮಾದ ರಿಲೀಸ್ ನ ಬ್ಯುಸಿಯಲ್ಲಿ ಇದ್ದಾರೆ. ಈ ಬ್ಯುಸಿ ಮ್ಯಾನ್ ಗಳೆಲ್ಲ ಈಗ ಏನೋ ಮಾಡ್ತಾ ಇದ್ದಾರೆ, ಅದು ಏನು ಅನ್ನೋದನ್ನ ನಿಮಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಯೋಗರಾಜ್ ಭಟ್ ಅವರು ಹೊಸ ಹುಡುಗನ ಹಾಕೊಂಡು ನನ್ನ ಹೆಸರೇ ಅನುರಾಗಿ ಒಂದು ಸಿನಿಮಾನ ಮಾಡ್ಬೇಕು ಅಂತ ಇದ್ರಲ್ವಾ, ಯಾಕೋ ಕಾರಣಾಂತರಗಳಿಂದ ಆ ಒಂದು ಸಿನಿಮಾನ 2017 ಅಂದ್ರೆ ಆ ಒಂದು ಮಧ್ಯ 2017 ಮಧ್ಯಾಂತರಕ್ಕೆ ತಳ್ಳಿಬಿಟ್ಟಿದ್ದಾರೆ. ಮಧ್ಯಾಂತರ ಅಲ್ಲ, ಜನವರಿ. ಜನವರಿ ಹೇಳ್ಕೊಟ್ಟಿದ್ದನ್ನ ಕರೆಕ್ಟ್ ಆಗಿ ಹೇಳದೇ ಇಲ್ಲ. ನೀನು ಹೇಳ್ಕೊಟ್ಟಿರಬಹುದು, ಇಂಪ್ರೂವೈಸ್ ಮಾಡ್ಕೊಂಡಿದೀನಿ. ಯಾಕೆ ಅಂತ ಕೇಳು, ಹಿಂಗೆಲ್ಲ ಇಂಪ್ರೂವೈಸ್ ಮಾಡ್ತಾರೆ ಯಾಕೆ ಅಂತ ಕೇಳು. ಯಾಕೆ ಯಾಕೆ ಅಂದ್ರೆ ಮತ್ತೆ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಹಾಕಿ ಯುವರಾಜ್ ಭಟ್ಟರು ಒಂದ್ ಸಿನಿಮಾ ಮಾಡ್ತಾ ಇದಾರೆ. ಓ, ಅವ್ರು ಮಾಡ್ತಾ ಇದಾರಲ್ಲ, ಹಾಗಾಗಿ ಇನ್ನೊಂದ್ಸೂರ್ ಲೇಟ್ ಆಗ್ಬೋದು ಅಂತ ಮತ್ತೆ ಅನ್ಕೊಂಡಂಗೆ ಎಲ್ಲ ಆಗ್ಬಿಡ್ತಾ. ಇವ್ರು ಜನವರಿ ಅಂದ ತಕ್ಷಣ ಜನವರಿ ಶುರು ಮಾಡಕ್ಕಾಗುತ್ತಾ? ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರನ್ನ ಹಾಕೊಂಡು ಸಿನಿಮಾನ ಮಾಡ್ತಾ ಇದಾರೆ ಅಂದ್ಮೇಲೆ ಸ್ವಲ್ಪ ಹೆಚ್ಚಿನ ಒಂದು ಜವಾಬ್ದಾರಿ ಜಾಸ್ತಿ ಇರುತ್ತೆ. ಎಲ್ಲರೂ ಮುಂಗಾರು ಮಳೆ ತರದ್ದೇ, ಗಾಳಿಪಟ್ಟ ತರದ್ದೇ ಎಕ್ಸ್ಪೆಕ್ಟೇಷನ್ ಗಳನ್ನ ಇಟ್ಕೊಂಡಿರ್ತಾರೆ. ಹಾಗಾಗಿ ಸ್ವಲ್ಪ ವರ್ಕ್ ಜಾಸ್ತಿನೇ ಇರೋ ಕಾರಣ ಸ್ವಲ್ಪ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಹಾಕ್ಬಿಡಲ್ಲ ಪಾಪ. ಮತ್ತೆ ಬರ್ಬೋದೇನೋ, ಯಾಕಂದ್ರೆ ಅನುಭವ ಅಮ್ಮ, ನಮ್ಗೆ ಯಾರೊಬ್ರು ಡೇಟ್ ಕೊಡ್ತಾರೆ. ಸರಿ, ಇವಾಗ ಗೋಲ್ಡನ್ ಸ್ಟಾರ್ ಗಣೇಶ್ ಮತ್ತೆ ಯೋಗರಾಜ್ ಭಟ್ ಅವ್ರು ಒಂದಾಗ ಸಿನಿಮಾ ಮಾಡ್ತಾ ಇದಾರಲ್ಲ, ಅದ್ರ ಡೀಟೇಲ್ಸ್ ಕೊಡು. ಅದರದ್ದೇ ಕೊಡ್ತಾ ಇದೆ, ಅಷ್ಟೇ ನೀನೇ ಕಾಲ್ ಕಿರದ್ಬಿಟ್ಟೆ. ಆ ಡೀಟೇಲ್ಸ್ ಏನಪ್ಪ ಅಂತಂದ್ರೆ, ಹೀರೋ ಗಣೇಶ್ ಅವರು, ಡೈರೆಕ್ಟರ್ ಯೋಗರಾಜ್ ಭಟ್ಟರು ಅನ್ನೋದು ಗೊತ್ತಾಯ್ತು. ಹೌದು, ಓಕೆನಾ. ಇನ್ನು ಹೀರೋಯಿನ್ ಯಾರು 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 ಅಂದ್ರೆ ಒಬ್ಬರ ಹೇಳಕ್ಕೆ ನಾಲ್ಕು ಜನ ಕಣ, ನಾಲ್ಕು ಹೀರೋಯಿನ್. ಓ ಮೈ ಗಾಡ್, ಯಾರು ಅದು ನಾಲ್ಕು ಜನ ಹೀರೋಯಿನ್? ತಡಕಳ ಒಂದ್ ನಿಮಿಷ. ಇನ್ನ ಯೋಗರಾಜ್ ಭಟ್ ಅವರೇ ಹೇಳಿಲ್ಲ, ನಾನ್ ನಿಂಗೆ ಕೇಳ್ಕೊಂಡು ನಿನಗೆ ಹೇಳಿ, ಅವ್ರು ಹೇಳದ್ಮೇಲೆ ಬೇಕಾದ್ರೆ ಕೇಳ್ಕೊಂಡು ಅದನ್ನ ನಿನಗೆ ಹೇಳಿ. ಅವ್ರಿಗಳ ನಂಬರು ಕೊಡ್ತೀಯಾ? ಯಾಕೆ ಟಚ್ಅಪ್ ಆಗಿರಕ್ಕೆ ಎಲ್ರಿಗೂ ಇಲ್ಲ, ಟಚ್ ಮಾಡಕ್ಕೆ. ಎನಿವೇಸ್, ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರಿಗೆ ಮಾತ್ರ ಲಕ್ಕೋ ಲಕ್ಕಪ್ಪ. ಒಂದು ಸಿನಿಮಾ, ಒಂದು ಸಿನಿಮಾದಲ್ಲಿ ನಾಲ್ಕು ಜನ ನಾಯಕ ಇರು ಅಂತಂದ್ರೆ ಇಸ್ ರಿಯಲಿ ಲಕ್ಕಿ ಮಾ. ಇಲ್ಲ ಆ ಭಾಗ್ಯ ಅಂತ ಇಲ್ಲ ಅಂದ್ರೆ ನೋಡಿ ಎಂಜಾಯ್ ಮಾಡೋದಷ್ಟೇ, ಇನ್ನೇನ್ ಮಾಡೋದು. ಭಾಗ್ಯ ನಿಂದ. ಓ, ನಿಂದಿದ್ಯೇನೋ, ನಾನು ಹೇಳಕ್ಕಾಗಲ್ಲ. ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರ ಜೊತೆ ಈಗಾಗಲೇ 2-3 ಸಿನಿಮಾ ಮಾಡಿದೀನಿ, ಅದ್ರಲ್ಲ ಬಟ್ ಹೀರೋಯಿನ್ ಹತ್ರಕ್ಕೂ ಸೇರ್ಸಲ್ಲ ನಿನ್ನ. ಗೋಲ್ಡನ್ ಸ್ಟಾರ್ ಗಣೇಶ್ ಜೊತೆ ಇರ್ಬೇಕು ನೀನು ಹೊರತು ಹೀರೋಯಿನ್ ಹತ್ರಕ್ಕೂ ಸೇರ್ಸಲ್ಲ. ನೋಡ್ಕೊಂಡು ಕಾಲ ಕಳಿತೀನಿ. ಈಗ ಸದ್ಯಕ್ಕೆ ನಮ್ಮೆಲ್ಲರಿಗೋಸ್ಕರ ಫ್ರೆಂಡ್ಸ್ 6ನೇ ಪೊಸಿಷನ್ ಸಾಂಗ್ ನೋಡ್ಕೊಂಬನೆ. ಮಗ, ನಮ್ಮ ಧ್ರುವ ಸರ್ಜ ಅವರು ಎಷ್ಟು ಡೆಡಿಕೇಟೆಡ್ ಆಕ್ಟರ್ ಅಂತ ನನಗೆ ಗೊತ್ತು. ನಾನು ಅವ್ರ ಜೊತೆ ವರ್ಕ್ ಮಾಡಿದ್ದೀನಿ ಭರ್ಜರಿ ಸಿನಿಮಾದಲ್ಲಿ. ಸೊ ಭರ್ಜರಿ ಸಿನಿಮಾ ನಿನ್ನ ದೂರ ಕೂರಿಸಿದ್ರು, ಎಷ್ಟು ದೂರದಲ್ಲಿ ಹತ್ರನು ಬಿಟ್ಟಿಲ್ಲ ನಿನ್ನ. ಹಗ್ ಮಾಡಿದ್ವಿ ಬಂದ್ಬಿಟ್ಟು ಮಾಡಿದೆ ಹಗ್ಗು. ಅದು ಆಫ್ ಸ್ಕ್ರೀನ್, ಆನ್ ಸ್ಕ್ರೀನ್ ಅಲ್ಲ ಸಾಕು, ನಾವು ಆಫ್ ಸ್ಕ್ರೀನ್ ಅಲ್ಲೇ ನೋಡ್ಕೊಂತೀವಿ ಎಲ್ಲ ಗೊತ್ತಾಗೋಗುತ್ತೆ ನಮ್ಗೆ. ಸರಿ, ನಮ್ಮ ಧ್ರುವ ಸರ್ಜಾ ಅವರು ಭರ್ಜರಿ ಚಿತ್ರದ ಒಂದು ಫೈಟ್ ಸೀಕ್ವೆನ್ಸ್ ಮಾಡ್ತಾ ಇದ್ರು. ಆ ಒಂದು ಫೈಟ್ ಸೀಕ್ವೆನ್ಸ್ ನ ಮಳೆಯಲ್ಲಿ ಮಾಡ್ಬೇಕಾಗಿತ್ತು. ಸೊ ಮಳೆಯಲ್ಲಿ ಅಂದ್ರೆ ನೀರಲ್ಲಿ ನೆಂದು ಜ್ವರ ಇದ್ರೂ ಕೂಡ ಆ ಒಂದು ಫೈಟ್ ಸೀಕ್ವೆನ್ಸ್ ಅನ್ನ ಮಾಡಿ ಅವ್ರು ಹಾಸ್ಪಿಟಲ್ಗೆ ಹೋಗುವಂತ ಒಂದು ಪರಿಸ್ಥಿತಿ ಬಂದ್ಬಿಡ್ತು. ಈಗಾಗಲೇ ಅವ್ರು ರಿಕವರ್ ಆಗಿದ್ದಾರೆ, ಬಟ್ ಹಾಸ್ಪಿಟಲ್ ಅಲ್ಲಿ ಅವ್ರ ಬೆಡ್ ಮೇಲೆ ಮಲಗಿರೋದು, ಆ ಆಕ್ಸಿಜನ್ ಮಾಸ್ಕು, ವೆಂಟಿಲೇಟರ್ ಎಲ್ಲ ನೋಡಿ ನನಗೆ ಸಿಕ್ಕಾಬಟ್ಟೆ ಬೇಜಾರಾಗೋಯ್ತು. ಬಟ್ ಧ್ರುವ ಸರ್ಜಾ ಅವರು ಹಿ ಇಸ್ ಅ ವೆರಿ ಸ್ಟ್ರಾಂಗ್ ಮ್ಯಾನ್. ಸೊ ಆಗ್ಲೇ ರಿಕವರ್ ಆಗಿದ್ದಾರೆ. ಅಂಡ್ ಈ ಒಂದು ಭರ್ಜರಿ ಚಿತ್ರದ ಕಂಪ್ಲೀಷನ್ನ ಇನ್ನೂ ಸ್ಟ್ರಾಂಗ್ ಆಗಿ ಮುನ್ನುಗ್ಗಿ ಅವರು ಕಂಪ್ಲೀಟ್ ಮಾಡ್ತಾರೆ. ಖಂಡಿತವಾಗ್ಲೂ ಅವರ ಫ್ಯಾನ್ಸ್ ಬೇಜಾರು ಮಾಡ್ಕೊಂಡಿದ್ದಾರೆ, ಯಾಕೆ ಈ ಸಿನಿಮಾ ಡಿಲೇ ಆಗ್ತಿದೆ ಅಂತ. ಡಿಲೇ ಆಗ್ತಿದೆ ಬಟ್ ಬಂದರೆ ಮಾತ್ರ ಭಯಂಕರ ಫೋರ್ಸಲ್ಲಿ ನಮ್ಮ ಧ್ರುವ ಸರ್ಜಾ ಅವರು ಬರ್ತಾರೆ. ಸೊ ಕಾಯ್ತೀರಿ, ಭರ್ಜರಿ ಇನ್ನೇನು ಕಂಪ್ಲೀಟ್ ಆಗ್ತಿದೆ ನೋಡಿದೆ. ಅವ್ರ ಬಗ್ಗೆ ಎಲ್ಲ ತಿಳ್ಕೊಂಡ್ಬಿಟ್ಟಿದ್ದೀನಿ, ಹಾಗೆ ಹೇಗೆ ಅಂತೆಲ್ಲ ಹೇಳಿದೆ. ಬಟ್ ಅವ್ರಿಗೆ ಇಷ್ಟವಾಗಿರೋ ವರ್ಡ್ನೇ ಹೇಳಿಲ್ಲ ನೀನು. ಅವ್ರಿಗೆ ಇಷ್ಟವಾಗಿರೋ ವರ್ಡ ಏನು? ಜಯಾಂಜನೇಯ. ಜಯಾಂಜನೇಯ ನೋಡಿದ್ಯ, ಏನ್ ತಿಳ್ಕೊಂಡಿದ್ಯಾ? ದೂರ ಇದ್ರು ನಾವು ಚೆನ್ನಾಗಿ ತಿಳ್ಕೊಂಡಿದ್ದೀವಿ. ಓಕೆ, ಆಂಜನೇಯ ಅವ್ರಿಗೆ ಶಕ್ತಿನ ಕೊಡ್ತಾರೆ, ನಿಜಕ್ಕೂ ಕೂಡ ಆಂಜನೇಯ ಅವ್ರಿಗೆ ಒಳ್ಳೇದು ಮಾಡಲಿ. ಆಂಜನೇಯ ಅಷ್ಟೇ, ಮತ್ತೆ ಅವ್ರಿಗೆ ಪವರ್ನ ಆಂಜನೇಯ ಕೊಡ್ಲಿ, ಮತ್ತೆ ಅವ್ರು ಮರಳಲಿ ಅಂತ ನಾವು ಕೇಳ್ಕೊತೀವಿ. ಖಂಡಿತವಾಗ್ಲು. ಈಗ ಸದ್ಯಕ್ಕೆ ಅಪ್ಪ, ನಾನು ನಂದೇ ಆದ ರೀತಿಲಿ ಅವ್ರಿಗೆ ವಿಶ್ ತಿಳಿಸ್ತೀನಿ. ನಾವು ನಾನು ಜಯ ಆಂಜನೇಯ ಅಂತ ಹೇಳ್ಬೇಕು ಅಂತ ಏನಿಲ್ಲ, ನಂದೇ ಆದ ರೀತಿ ತೆಗೆದು ಬಿಟ್ಟ ಅಂದ್ರೆ ಏನ ಆಯ್ತು. ಇವಾಗ ಸದ್ಯಕ್ಕೆ 5ನೇ ಸ್ಥಾನದಲ್ಲಿ ಒಂದೊಂದು ರೀತಿ ಮಾ. ಹಾಗಂತ ನಾನು ಜಯ ಆಂಜನೇಯ ಹೇಳಿಲ್ಲ ಅಂತ ನನ್ನ ತೆಗ್ಲು ಬಿಡ್ತಾರ ಅವರು? ಇಲ್ಲ, ಮತ್ತೆ ಸುಮ್ಮನೆ ಬಾಯಿ ಮುಚ್ಕೊಂಡು ತೆಗಿತಾರೆ ಅಂತ ಹೇಳ್ದೆ ನಾನು. ನೀನ್ ಹಂಗೆ ಹೇಳೋದು, ನೀನ್ ಹಂಗೆ ಮಾತಾಡೋದು. ಅವ್ರಿಗೆ ಖುಷಿ ಆಗ್ಬೇಕು ಅಂತಂದ್ರೆ ಅವ್ರ ದಾರಿಲಿ ನಡ್ಕೊಬೇಕು, ಹಿಂಗೆ ಪೂಸಿ ಹೊಡಿಬೇಕು. ಪೂಸಿ ಹೊಡಿಬೇಕು ಅಲ್ಲ, ಅದು ಪ್ರೀತಿಸ್ಬೇಕು. ಪ್ರೀತಿಸ್ತಾನೆ, ದಟ್ ಇಸ್ ನಾಟ್ ಎ ಪೂಸಿ, ದಟ್ ಇಸ್ ಪ್ರೀತಿ. ಬಕೆಟ್ ನಾಟ್ ಎ ಬಕೆಟ್, ದಟ್ ಇಸ್ ನಾಟ್ ಎ ಬಕೆಟ್ ಯಾ, ದಟ್ ಇಸ್ ಆಂಜನೇಯ ಗದೆ. ಕಳ್ಳಕಣ ನೀ ಕಲ್ತ್ಕೊಂಡ್ಬಿಟ್ಟಿದ್ಯಾ?
ಯಾರ್ಯಾರ ಜೊತೆ ಹೆಂಗೆಂಗ್ ಇರ್ಬೇಕು ಮಾತಾಡ್ಬೇಕು ಎಲ್ಲ ಕಲ್ತ್ಕೊಂಡ್ಬಿಟ್ಟಿದ್ಯಾ ನೀನು. ಈಗ ಸದ್ಯಕ್ಕೆ ತಮ್ಮೆಲ್ಲರಿಗೋಸ್ಕರ ಅದೇ ಐದನೇ ಸ್ಥಾನ ನೋಡ್ಕೊಂಬನ್ನಿ T20.